ದ್ವಿತೀಯ ಪಿಯುಸಿ ಕನ್ನಡ ಮಧ್ಯಾವಧಿ ಪರೀಕ್ಷೆಗೆ ಸಂಬಂಧಿಸಿದ ಐದಾರು ವಾಕ್ಯದ ಪ್ರಶ್ನೆಗಳನ್ನು ಉತ್ತರಗಳ ಸಮೇತ ಇಲ್ಲಿ ನೀಡಲಾಗಿದೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ಬರೆಯಿರಿ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಪಡೆದುಕೊಳ್ಳಲು ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತವನ್ನು ನಿಯಂತ್ರಿಸಿಕೊಂಡು ತಪಸ್ಸನ್ನು ಮಾಡುತ್ತಾನೆ ಮುಂಗಾರಿನ ಸಿಡಿಲಿನಂತೆ ಪ್ರತ್ಯಕ್ಷವಾದ ದೇವತೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಯಮನ ನಾಲಿಗೆ ನುಡಿಯುವಂತೆ ನಿನಗೇನು ಬೇಕೆಂದು ಕೇಳುತ್ತದೆ ನಂತರ ಲಕ್ಷ್ಮಣ ಹಾಗೂ ರಾಮನನ್ನು ಹೊರತುಪಡಿಸಿ ಉಳಿದ ಎಲ್ಲರನ್ನೂ ತಾನು ನಾಶ ಮಾಡುವೆನೆಂದು ಹೇಳುತ್ತದೆ ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಬಹುರೂಪಿಣಿ ವಿದ್ಯೆಯನ್ನು ಗಳಿಸಿದ ರಾವಣನು ಸೀತೆಯನ್ನು ನೋಡಲು ಪ್ರಮದವನಕ್ಕೆ ಬರುತ್ತಾನೆ ರಾವಣನು ಬರುತ್ತಿರುವುದನ್ನು ಕಂಡು ರಾಮ ಮತ್ತು ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ಸುದ್ದಿಯನ್ನು ಹೇಳುತ್ತಾನೋ ಎಂದು ಸೀತೆಯು ತಲ್ಲನಗೊಳ್ಳುತ್ತಾಳೆ ರಾವಣನು ಸೀತೆಯನ್ನು ಉದ್ದೇಶಿಸಿ ನನ್ನಿಂದ ನನಗೆ ಬಹುರೂಪಿಣಿ ವಿದ್ಯೆಯೂ ಸಿಕ್ಕಿದೆ ನನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ನಿನ್ನ ಪ್ರೀತಿಯ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳುತ್ತಾನೆ ಈ ಮಾತನ್ನು ಕೇಳಿ ಸೀತೆಯು ಯುದ್ಧ ಭೂಮಿಯಲ್ಲಿ ರಾಮನ ಆಯುಷ್ಯ ಮತ್ತು ಪ್ರಾಣದವರೆಗೂ ಬರದಿರು ಎಂದು ಹೇಳಿ ಮೂರ್ಛೆ ಬೀಳುತ್ತಾಳೆ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ರಾವಣನ ಮಾತನ್ನು ಕೇಳಿ ಸೀತೆಯು ಮೂರ್ಛೆ ಬೀಳುತ್ತಾಳೆ ಮೂರ್ಛಿಬಿದ್ದ ಸೀತೆಯನ್ನು ಕಂಡು ರಾವಣನಿಗೆ ಅವಳ ಮೇಲೆ ಅನುಕಂಪ ಮೂಡುತ್ತದೆ ಕದಡಿ ಹೋದ ನೀರು ತಿಳಿಯಾಗುವ ಹಾಗೆ ರಾವಣನ ಮನಸ್ಸು ತಿಳಿಯಾಗುತ್ತದೆ ಸೀತೆಯ ಮೇಲೆ ವೈರಾಗ್ಯ ಮೂಡುತ್ತದೆ ಸೀತೆಯ ಮೇಲೆ ಇದ್ದ ಅನುರಾಗ ಕಳಚಿ ಹೋಗಿ ರಾವಣನ ಮನಸ್ಸು ಆಕಾಶದಷ್ಟು ತಿಳಿಯಾಗುತ್ತದೆ ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಯಾವುವು ಬಸವಣ್ಣನವರು ಇಲ್ಲಿ ಒಬ್ಬ ನಿಜವಾದ ಭಕ್ತನ ಲಕ್ಷಣಗಳನ್ನು ವಿವರಿಸಿ ಹೇಳಿದ್ದಾರೆ ಮನಮನ ಬೆರೆತಾಗ ತನು ಕರಗಬೇಕು ಸ್ಪರ್ಶದಲ್ಲಿ ರೋಮಾಂಚನವಿರಬೇಕು ನೋವು ಕಂಡಾಗ ಕಣ್ಣೀರು ಸುರಿಸಬೇಕು ಮಾತಿನಲ್ಲಿ ವಿನಯತೆ ಇರಬೇಕು ಈ ಲಕ್ಷಣಗಳು ಶಿವಭಕ್ತಿಯ ನಿಜವಾದ ಲಕ್ಷಣಗಳಾಗಿವೆ ಈ ಗುಣಗಳು ಇಲ್ಲದವನು ಢಾಂಬಿಕ ನೆನೆಸುತ್ತಾನೆ ಇಂತಹ ಲಕ್ಷಣಗಳು ಯಾವ ಭಕ್ತನಲ್ಲಿ ಕಂಡುಬರುವುದಿಲ್ಲವೋ ಅವನು ನಿಜವಾದ ಭಕ್ತನಾಗಿರುವುದಿಲ್ಲ ಈ ಗುಣಗಳು ಯಾವ ಭಕ್ತನಲ್ಲಿ ಕಂಡುಬರುತ್ತವೆಯೋ ಅವನು ನಿಜವಾದ ಭಕ್ತನಾಗಿರುತ್ತಾನೆ ಡಾಂಬಿಕ ಭಕ್ತನ ಲಕ್ಷಣಗಳನ್ನು ಬಸವಣ್ಣನವರು ಇಲ್ಲಿ ವಿವರವಾಗಿ ತಿಳಿಸಿದ್ದಾರೆ ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಶಿವಭಕ್ತನು ಕೈಯಲ್ಲಿ ಲಿಂಗವಿಡಿದು ಪೂಜೆ ಮಾಡಿದ ತಕ್ಷಣ ನಿಜವಾದ ಭಕ್ತನೆನಿಸುವುದಿಲ್ಲ ನಿಜವಾದ ಭಕ್ತನೆನಿಸಬೇಕಾದರೆ ಶಿವಪಥ ತಿಳಿಯಬೇಕು ಎಂದು ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ ಶಿವಪಥವನ್ನು ತಿಳಿಯದೆ ಕೈಯಲ್ಲಿ ಲಿಂಗವಿದ್ದರೆ ಅದು ವ್ಯರ್ಥ ಎಂಬುದನ್ನು ಈ ಕೆಳಗಿನ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಹಣವಿದ್ದು ಆಯುಷ್ಯವಿಲ್ಲದಿದ್ದರೆ ಆ ಹಣದಿಂದ ಯಾವುದೇ ಪ್ರಯೋಜನವಿಲ್ಲ ಒಬ್ಬ ಹೇಡಿಯ ಕೈಯಲ್ಲಿ ಚಂದ್ರಾಯುದ್ಧವಿದ್ದರೆ ಅದು ವ್ಯರ್ಥ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಯಾವುದೇ ಉಪಯೋಗವಿಲ್ಲ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರಿಂದ ಪ್ರಯೋಜನವಿಲ್ಲ ಎಂದು ಹೇಳುತ್ತಾ ದೇಹದ ಮೇಲೆ ಶಿವಲಿಂಗವಿದ್ದ ಮಾತ್ರಕ್ಕೆ ಅದರಿಂದ ಯಾವುದೇ ಉಪಯೋಗವಿಲ್ಲ ದೇವರನ್ನು ಅರಿತು ಶಿವಪಥದಲ್ಲಿ ನಡೆಯಬೇಕು ಎಂದು ಬಸವಣ್ಣನವರು ಇಲ್ಲಿ ತಿಳಿಸಿದ್ದಾರೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಒಲೆ ಹತ್ತಿ ಉರಿದರೆ ಅದರ ಶಾಖವನ್ನು ಸಹಿಸಿ ಅದರ ಮುಂದೆ ನಿಲ್ಲಬಹುದು ಆದರೆ ಧರೆ ಹತ್ತಿ ಉರಿದರೆ ಅದರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ ಕೆರೆಯ ನೀರನ್ನು ರಕ್ಷಿಸಲು ಕಟ್ಟಿದ ದಂಡೆ ನೀರನ್ನೆಲ್ಲ ಕುಡಿದರೆ ನೀರಿನ ರಕ್ಷಣೆ ಸಾಧ್ಯವಿಲ್ಲ ಬೇಲಿಯ ಹೊಲವನ್ನು ತಿಂದು ಹಾಕಿದರೆ ಬೆಳೆಯನ್ನು ಯಾರು ರಕ್ಷಿಸುತ್ತಾರೆ ಮನೆಯಲ್ಲಿ ಇರುವ ಮಗಳೇ ಆ ಮನೆಯಲ್ಲಿ ಕಳ್ಳತನ ಮಾಡಿದರೆ ಆ ಮನೆಯನ್ನು ಯಾರೂ ರಕ್ಷಿಸಲು ಸಾಧ್ಯವಿಲ್ಲ ಅದೇ ರೀತಿ ಮಗುವಿಗೆ ಜೀವ ನೀಡುವ ಎದೆಹಾಲು ವಿಷವಾಗಿ ಮಗುವನ್ನು ಕೊಂದರೆ ಆ ಮಗುವನ್ನು ಯಾರಿಂದಲೂ ಕಾಪಾಡಲು ಸಾಧ್ಯವಿಲ್ಲ ನಮ್ಮನ್ನು ಕಾಯುವ ದೇವರು ಕೊಲ್ಲಲು ಹೊರಟರೆ ನಮಗೆ ಉಳಿಗಾಲವಿಲ್ಲ ಎಂಬುದನ್ನು ಬಸವಣ್ಣನವರು ಇಲ್ಲಿ ಚಿತ್ರಿಸಿದ್ದಾರೆ ನಮ್ಮನ್ನು ಕಾಪಾಡುವವರೇ ಕೊಲ್ಲಲು ಮುಂದಾದರೆ ನಮ್ಮನ್ನು ಯಾರ ಯಾರಿಂದಲೂ ಕಾಪಾಡಲು ಸಾಧ್ಯವಿಲ್ಲ ರಕ್ಷಿಸುವವರೇ ಭಕ್ಷಕರಾದರೆ ನಮ್ಮನ್ನು ಯಾರು ಕಾಪಾಡುತ್ತಾರೆ ಎಂದು ಬಸವಣ್ಣನವರು ಇಲ್ಲಿ ತಿಳಿಸಿದ್ದಾರೆ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ ಉರಿಲಿಂಗ ಪೆದ್ದಿಯವರು ಈ ವಚನದಲ್ಲಿ ಮಂಗಳಕರವಾದ ಅಂಗದ ಸಾಂಗತ್ಯ ಉಳ್ಳವನು ಬೇರೆಯವರ ಬಗ್ಗೆ ಚಿಂತಿಸಲಾರನು ಎಂಬುದನ್ನು ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಪರುಷದ ಮಣಿ ತನ್ನ ಮನೆಯಲ್ಲಿ ಇರುವವನು ಬೇರೆ ಮನೆಗೆ ಭಿಕ್ಷೆ ಮೇಡಲು ಹೋಗುವುದಿಲ್ಲ ತನಗೆ ಏನು ಬೇಕು ಅದನ್ನು ಆ ಮನೆಯಿಂದ ಪಡೆಯುತ್ತಾನೆ ಕೆರೆಯ ಒಳಗೆ ಇದ್ದವನು ತನಗೆ ಬಾಯಾರಿಕೆಯಾದಾಗ ಬೇರೆ ಕೆರೆಗೆ ನೀರನ್ನು ಕುಡಿಯಲು ಹೋಗುವುದಿಲ್ಲ ತನ್ನ ಬಾಯಾರಿಕೆಯನ್ನು ಅಲ್ಲಿರುವ ನೀರಿನಿಂದಲೇ ತೀರಿಸಿಕೊಳ್ಳುತ್ತಾನೆ ಅದೇ ರೀತಿ ಮಂಗಳಕರವಾದ ಲಿಂಗವನ್ನು ತನ್ನ ದೇಹದ ಮೇಲೆ ಧರಿಸಿದವನು ಎಂದಿಗೂ ಕೂಡ ಅನ್ಯಲಿಂಗಗಳನ್ನು ನೆನೆಯುವುದಿಲ್ಲ ಲಿಂಗದ ಮಹತ್ವವರಿತ ಭಕ್ತ ತಾನು ಧರಿಸಿರುವ ಲಿಂಗದಲ್ಲಿ ಭಗವಂತನ ಕೃಪೆಯನ್ನು ಪಡೆಯುತ್ತಾನೆ ಆತನೇ ನಿಜನಾದ ಶರಣನಾಗುತ್ತಾನೆ ಎಂದು ವಚನಕಾರರು ಇಲ್ಲಿ ತಿಳಿಸಿದ್ದಾರೆ ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ ಪೆದ್ದಿಯವರು ಈ ವಚನದಲ್ಲಿ ಗುರುವಿನ ನಡತೆಯು ಘನತೆ ಉಳ್ಳದಾಗಿರಬೇಕೆಂಬುದನ್ನು ನಿರೂಪಿಸಿದ್ದಾರೆ ಗುರು ಎಂದಿಗೂ ಲಘುವಾಗಲು ಸಾಧ್ಯವಿಲ್ಲ ಲಘು ಎಂದಿಗೂ ಗುರುವಾಗಲು ಸಾಧ್ಯವಿಲ್ಲ ಗುರು ಗುರುವೇ ಆಗಿರುತ್ತಾನೆ ಲಘು ಲಘುವೇ ಆಗಿರುತ್ತಾನೆ ಗುರು ಲಘುವಾಗಿ ವರ್ತಿಸಿದರೆ ಅದು ಸರಿಯಾದ ಆಚಾರವಲ್ಲ ಆದ್ದರಿಂದ ನಾವು ಗುರುವಿನ ಮಹತ್ವವನ್ನು ಅರಿತು ಅವರನ್ನು ಭಕ್ತಿಯಿಂದ ಗೌರವಿಸಬೇಕೆಂದು ಹೇಳಿದ್ದಾರೆ ಉರುಲಿಂಗಪೆದ್ದಿಯ ವಚನಗಳಲ್ಲಿನ ಆಶಯವೇನು ಸೂರ್ಯನಿಲ್ಲದೆ ಹಗಲು ಇರಲು ಸಾಧ್ಯವಿಲ್ಲ ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವಿಲ್ಲ ಅದೇ ರೀತಿ ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಲು ಸಾಧ್ಯವಿಲ್ಲ ಪುಷ್ಪ ಇರುವುದರಿಂದ ಮಾತ್ರ ಪರಿಮಳದ ಅನುಭವವು ನಮಗೆ ಸಿಗುತ್ತದೆ ಅದೇ ರೀತಿ ಶಿವನ ಪ್ರೀತಿಯ ಅನುಭವವು ಸಿಗಬೇಕಾದರೆ ಶಿವಲಿಂಗವನ್ನು ನಾವು ಪೂಜಿಸಬೇಕು ಎಂದು ಉರಿಲಿಂಗ ಪೆದ್ದೆಯವರು ಹೇಳಿದ್ದಾರೆ ಪರುಷಧ ಮಣಿ ತನ್ನ ಮನೆಯಲ್ಲಿ ಇರುವವನು ಬೇರೆ ಮನೆಗೆ ಭಿಕ್ಷೆ ಬೇಡಲು ಹೋಗುವುದಿಲ್ಲ ತನಗೇನು ಬೇಕು ಅದನ್ನು ಆ ಪರುಷದ ಮಣಿಯಿಂದ ಪಡೆಯುತ್ತಾನೆ ಕೆರೆಯ ಒಳಗೆ ಇದ್ದವನು ತನಗೆ ಬಾಯಾರಿಕೆಯಾದಾಗ ಬೇರೆ ಕೆರೆಗೆ ನೀರನ್ನು ಕುಡಿಯಲು ಹೋಗುವುದಿಲ್ಲ ತನ್ನ ಬಾಯಾರಿಕೆಯನ್ನು ಅಲ್ಲಿರುವ ನೀರಿನಿಂದಲೇ ತೀರಿಸಿಕೊಳ್ಳುತ್ತಾನೆ ಅದೇ ರೀತಿ ಮಂಗಳಕರವಾದ ಲಿಂಗವನ್ನು ತನ್ನ ದೇಹದ ಮೇಲೆ ಧರಿಸಿದವನು ಎಂದಿಗೂ ಕೂಡ ಅನ್ಯ ಲಿಂಗಗಳನ್ನು ನೆನೆಯುವುದಿಲ್ಲ ಗುರುವಿನ ನಡತೆ ಘನತೆ ಉಳ್ಳದ್ದಾಗಿರಬೇಕು ಗುರು ಎಂದಿಗೂ ಲಘುವಾಗಿ ವರ್ತಿಸಬಾರದು ಲಘು ಎಂದಿಗೂ ಗುರುವಾಗಿ ವರ್ತಿಸಬಾರದು ಗುರು ಗುರುವೇ ಆಗಿರುತ್ತಾನೆ ಲಘು ಲಘುವೇ ಆಗಿರುತ್ತಾನೆ ಗುರು ಲಘುವಾಗಿ ವರ್ತಿಸಿದರೆ ಅದು ಸರಿಯಾದ ಆಚಾರವಲ್ಲವೆಂದು ಉರುಲಿಂಗಪೆದ್ದಿಯವರು ಇಲ್ಲಿ ತಿಳಿಸಿದ್ದಾರೆ ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅದಕ್ಕೆ ಕಾರಣಗಳೇನು ಡಾಕ್ಟರ್ ಚಂದ್ರಪ್ಪನವರು ತಿಮ್ಮಪ್ಪನವರ ಬಗ್ಗೆ ವ್ಯಕ್ತಪಡಿಸಿದ ಭಾವನೆಯನ್ನು ಕೇಳಿದ ನಂತರ ಬಸಲಿಂಗ ತನ್ನ ಬಲ ಬಲಗಣ್ಣನ್ನು ಉಳಿಸಿಕೊಳ್ಳಲು ನಿರ್ಧರಿಸುತ್ತಾನೆ ದಿನೇ ದಿನೇ ಬಲಗನ್ನಿನ ದೃಷ್ಟಿ ಮಂದವಾಗುತ್ತಿರುವುದು ಅವನ ಅರಿವಿಗೆ ಬಂದಿತ್ತು ತನ್ನ ಉಡಾಫೆ ಸುಳ್ಳು ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣನ್ನು ಉಳಿಸುವುದಿಲ್ಲವೆಂದು ನಿಶ್ಚಿತವಾಗತೊಡಗಿತ್ತು ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು ಪ್ರೀತಿ ತುಂಬಿದ ಮುಖ ನೆನಪಿಗೆ ಬಂದು ನೇರವಾಗಿ ತಿಮ್ಮಪ್ಪನವರ ಬಳಿ ಬಂದವನೇ ಕಣ್ಣೀರನ್ನು ಸುರಿಸುತ್ತಾ ಅವರ ಕೈ ಹಿಡಿದುಕೊಂಡ ಗಟ್ಟಿಯಾಗಿ ಹಿಡಿದು ಅಳತೊಡಗಿದ ಈ ಕೊನೆಯ ನಿರ್ಧಾರದಿಂದಾಗಿ ಅವನ ಬಲಗನ್ನು ಉಳಿಯುವಂತಾಯಿತು ಸಿಂಹಬಾಲದ ಕೋತಿಗಳಿಗೆ ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲತೆಗಳೇನು ಸಿಂಹಬಾಲದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ ನೆಲವನ್ನು ಇಳಿದು ಡಾಂಬರ್ ರಸ್ತೆ ದಾಟಿ ಇನ್ನೊಂದು ಮರವನ್ನು ಹತ್ತಬೇಕು ರಸ್ತೆ ದಾಟುವಾಗ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ವಾಹನಗಳಿಗೆ ಸಿಲುಕಿ ಅಂಗವಿಕಲಗೊಂಡಿವೆ ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕಡಿಮೆಯಾಗಿವೆ ಊರಿನ ಅಂಗಳದಲ್ಲಿ ಆಹಾರವನ್ನು ಹುಡುಕುತ್ತಾ ಸಿಂಹಬಾಲದ ಕೋತಿಗಳು ದಿನವನ್ನು ನೂಕುತ್ತಿವೆ ಸ್ವಚ್ಛ ನೀರಿನಲ್ಲಿ ಬದುಕುತ್ತಿದ್ದ ಹಾಡು ಹಕ್ಕಿಗಳು ಈಗ ಕೊಳಚೆ ನೀರಿನ ಚರಂಡಿಗಳಲ್ಲಿ ನೆಲೆಸುವಂತಾಗಿವೆ ಆದರೆ ಅವುಗಳು ಹಾಡುವುದನ್ನು ಮಾತ್ರ ಬಿಟ್ಟಿಲ್ಲ ವಾಲ್ಪರಿಗೆ ಬಂದ ಮಾರ್ಚ್ ಹೇಗೆ ನೆಲೆಯೂರಿದ ವಿವರಿಸಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕಾರ್ವೆರ್ ಮಾರ್ಚ್ ಕುದುರೆ ಏರಿ ಕೊಯಮುತ್ತೂರಿನಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ವಾಲ್ಪರಿಗೆ ಬರುತ್ತಾನೆ ಆ ದಟ್ಟ ಅಡವಿಯಲ್ಲಿ ದಾರಿ ತಪ್ಪಿದಾಗ ಎದೆಗುಂದದೆ ಕಿರುದಾರಿಯನ್ನು ಹಿಡಿದು ನಡೆಯುತ್ತಾನೆ ಅಲ್ಲಿ ನಾಲ್ಕಾರು ಗುಡಿಸಲುಗಳಿದ್ದ ಹಾಡಿ ಪ್ರತ್ಯಕ್ಷವಾಯಿತು ಆದಿವಾಸಿಗಳು ಆತನನ್ನು ನೋಡಿ ಭಯಗೊಂಡರು ಆದರೂ ಆತನು ಪೂನಚ್ಚಿಯ ಜೊತೆ ಸ್ನೇಹವನ್ನು ಸಂಪಾದಿಸಿ ಅವನ ಸಹಾಯವನ್ನು ಪಡೆಯುತ್ತಾನೆ ಅಲ್ಲೇ ಕಾಡಿನಲ್ಲಿ ನಿಂತು ಆಗಸ್ಟೇ ಭಾರತ ಪ್ರವೇಶಿಸಿದ್ದ ಚಹಾ ಗಿಡಗಳನ್ನು ತಂದು ನೆಡುತ್ತಾನೆ ಹೀಗೆ ಕಾಡನ್ನು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ವಿಸ್ತರಿಸುತ್ತಾ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಅಸು ಆನೆ ಮತ್ತು ಮಾಹುತ ವೇಲಾಯುದನನ್ನು ಸಾಗಲು ಮಠದವರು ಹವನಿಸಿದ್ದೇಕೆ ಇಪ್ಪತ್ನಾಲ್ಕು ಗಂಟೆ ಕುಡಿದೇ ಇರುತ್ತಿದ್ದ ಮಾಹುತ ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ ನಿರುಪಯುಕ್ತವಾದ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾಹುತನನ್ನು ಹೊರಹಾಕಿ ಕೈತೊಳೆದುಕೊಳ್ಳಲು ಮಠದವರು ಯೋಚಿಸುತ್ತಿದ್ದರು ಅವನ ದುರ್ನಡತೆಗಾಗಿ ಅವನಿಗೆ ಬೈದು ಓಡಿಸಿದಾಗ ಆನೆ ಆಹಾರವನ್ನು ಬಿಟ್ಟಿದ್ದು ಕೊನೆಗೆ ಕೇರಳದವರೆಗೂ ಹೋಗಿ ಅವನನ್ನು ಹುಡುಕಿ ತರಬೇಕಾಯಿತು ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳವನ್ನು ನೀಡಲು ಪ್ರಾರಂಭಿಸುತ್ತಾನೆ ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ಕೊಡಲಿ ವಸೂಲಿ ಮಾಡುವ ಬಗ್ಗೆ ನಿರೂಪಕರು ಯೋಚಿಸಿ ಕೊಡಲಿ ಕದ್ದುಕೊಂಡು ಹೋಗುವಷ್ಟು ಅಮೂಲ್ಯವಾದುದೇನೂ ಅಲ್ಲ ಕೆರೆಯ ಕೆಲಸಕ್ಕೆ ಬಂದಿದ್ದ ಮಣ್ಣು ಒಡ್ಡರು ಅಗೆಯುವಾಗ ಬೇರುಗಳನ್ನು ಕಡಿಯಲೆಂದು ಕೊಡಲಿಯನ್ನು ಕಲ್ಲು ಮಣ್ಣು ನೋಡದೆ ಜಜ್ಜಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಎಂದು ಗೊತ್ತಾಗದಷ್ಟು ಹಾಳು ಮಾಡಿದ್ದರು ಅದನ್ನು ಈಗ ಸುತ್ತಿಗೆ ಸಹ ಎಂದು ಕರೆಯಬಹುದಾಗಿತ್ತು ಆದ್ದರಿಂದ ನಿರೂಪಕರಿಗೆ ಕೊಡಲಿ ಹೋಯಿತೆಂದು ದುಃಖವಾಗಲಿಲ್ಲ ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವು ಗೆಯುವುದನ್ನು ನಾಲ್ಕು ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ ಇರುವ ಎರಡು ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತವೆ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಮಗುವನ್ನು ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಟಿಸಿದ್ಲಿಂಗೇ ಹೇಳುತ್ತಲೇ ಇದ್ದಳು ಎತ್ತುಗಳನ್ನು ಸಂತೆಯಲ್ಲಿ ಸಾಟಿ ಮಾಡಿಕೊಳ್ಳಬೇಕು ಸಾಟಿ ಮಾಡಿಕೊಳ್ಳಲು ಬೇಕಾದ ಸುಳ್ಳು ಛಾತಿ ಬಸಲಿಂಗನಲ್ಲಿ ಇರಲಿಲ್ಲ ಈ ಸಮಸ್ಯೆಯ ನಡುವೆ ಬಸಲಿಂಗನ ಎಡಗನ್ನಲ್ಲಿ ನೋವು ಪ್ರಾರಂಭವಾಯಿತು ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು ಕೃಷ್ಣೇಗೌಡರ ಆನೆ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಆನೆ ಅದು ಹುಟ್ಟಿದ್ದು ಬೆಳೆದದ್ದು ಎಲ್ಲವೂ ಕೂಡ ಊರಿನಲ್ಲಿ ಜನಗಳ ನಡುವೆ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಾನೆಗಳ ಬಗ್ಗೆಯಾಗಲಿ ಯಾವುದೇ ತಿಳುವಳಿಕೆ ಇರಲಿಲ್ಲ ಮೂಡಿಗೆರೆಯ ಪೇಟೆಯಲ್ಲಿ ದನಕರುಗಳ ಹಾಗೆ ತಿರುಗಾಡಿಕೊಂಡಿರುತ್ತಿತ್ತು ಸ್ಕೂಲ್ ಮಕ್ಕಳು ದೂರದಿಂದ ಗೌರಿ ಎಂದು ಕರೆದರೆ ಸಾಕು ಅದು ಸಲಾಂ ಮಾಡುತ್ತಿತ್ತು ದಾರಿ ಬದಿ ಪೆಟ್ಟಿಗೆ ಅಂಗಡಿಯವರು ಖರ್ಚಾದ ಗೊನೆಗಳನ್ನು ಹಾಳಾದ ಜಜ್ಜಿ ಹೋದ ಹಣ್ಣುಗಳನ್ನು ಇದಕ್ಕೆ ಇಡುತ್ತಿದ್ದರು ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ದ್ರೌಪದಿಯು ತಾನು ಅವಮಾನಕ್ಕೆ ಒಳಗಾದ ಮೂರು ಪ್ರಸಂಗಗಳನ್ನು ಭೀಮನ ಬಳಿ ಹಂಚಿಕೊಳ್ಳುತ್ತಾಳೆ ಮೊದಲನೇ ಪ್ರಸಂಗದಲ್ಲಿ ಪಾಂಡವರು ಪಗಡೆ ಆಟದಲ್ಲಿ ಸೋತಾಗ ದುಶಾಸನನು ತುಂಬಿದ ಸಭೆಯಲ್ಲಿ ಅವಳ ಮುಂದಲೆಯನ್ನು ಹಿಡಿದು ಎಳೆದು ತಂದು ಅವಮಾನವನ್ನು ಮಾಡುತ್ತಾನೆ ಎರಡನೇ ಪ್ರಸಂಗದಲ್ಲಿ ವನವಾಸದಲ್ಲಿದ್ದಾಗ ಸೈಂಧವನು ಅವಳನ್ನು ಎಳೆದುಕೊಂಡು ಹೋಗಿ ಅವಮಾನ ಮಾಡುತ್ತಾನೆ ಮೂರನೆಯ ಪ್ರಸಂಗದಲ್ಲಿ ಪಾಂಡವರು ಅಜ್ಞಾತವಾಸ ಕಾಲದಲ್ಲಿದ್ದಾಗ ಕೀಚಕನು ಅವಳನ್ನು ನಾಯಿಯ ಹಾಗೆ ಕಾಲಿನಿಂದ ಅವಮಾನ ಮಾಡುತ್ತಾನೆ ಹೀಗೆ ದ್ರೌಪದಿಯು ಅವಮಾನವನ್ನು ಅನುಭವಿಸುತ್ತಾಳೆ ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ದ್ರೌಪದಿಯ ಮಾತುಗಳನ್ನು ಕೇಳಿ ಭೀಮ ರೋಷಗೊಂಡನು ಆತನು ಮನಸ್ಸಿನಲ್ಲಿಯೇ ಕೀಚಕನನ್ನು ಕೊಂದು ಹಾಕಿದನು ನಂತರ ದ್ರೌಪದಿಯನ್ನು ಸಮಾಧಾನ ಮಾಡಿ ಅವಳ ಕಣ್ಣೀರನ್ನು ಒರೆಸಿದನು ಅವಳ ತಲೆಗೂದಲನ್ನು ನೇವರಿಸಿದನು ಹತ್ತಿರವಿರುವ ಗಿಂಡಿಯ ನೀರಿನಲ್ಲಿ ಅವಳ ಮುಖವನ್ನು ತೊಳೆದನು ನಂತರ ನೀನು ಕೋಪವನ್ನು ಬಿಡು ನಾನು ಕೀಚಕನನ್ನು ಕೊಂದು ಹಾಕುತ್ತೇನೆ ಎಂದು ಸಮಾಧಾನ ಮಾಡಿದನು ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾರೆ ಕೆಲವೊಂದು ವಿಷಯಗಳನ್ನು ತಿಳಿದವರಿಂದ ಕಲಿಯಬೇಕು ಕೆಲವೊಂದು ವಿಷಯಗಳನ್ನು ಶಾಸ್ತ್ರಗಳನ್ನು ಕೇಳುತ್ತಾ ಕಲಿಯಬೇಕು ಕೆಲವೊಂದು ವಿಷಯಗಳನ್ನು ಮಾಡುವವರನ್ನು ನೋಡಿ ಕಲಿಯಬೇಕು ಕೆಲವೊಂದು ವಿಷಯಗಳನ್ನು ಒಳ್ಳೆಯ ಜ್ಞಾನದಿಂದ ಕಲಿಯಬೇಕು ಕೆಲವೊಂದು ವಿಷಯಗಳನ್ನು ಒಳ್ಳೆಯ ಗೆಳೆತನದಿಂದ ಕಲಿಯಬೇಕು ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವ ಹಾಗೆ ಬೇರೆ ಬೇರೆ ವಿಷಯಗಳಿಂದ ಕಲಿತ ವ್ಯಕ್ತಿ ಸರ್ವಜ್ಞನಾಗುತ್ತಾನೆ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗಿರಬೇಕಾದ ಅರ್ಹತೆಗಳೇನು ವೀರನಾದವನು ಯುದ್ಧ ಭೂಮಿಯಲ್ಲಿ ಶತ್ರುವನ್ನು ಕೊಲ್ಲಲು ತಿಳಿದಿರಬೇಕು ಮಂತ್ರಿಯಾದವನು ಭೂಮಿಯ ಮೇಲೆ ನಾನಾ ರೀತಿಯ ಚಮತ್ಕಾರಗಳನ್ನು ಮಾಡಲು ತಿಳಿದಿರಬೇಕು ರಾಜನಾದವನು ಕೋಪವನ್ನು ಸಹಿಸಲು ತಿಳಿದಿರಬೇಕು ಮತ್ತು ಯೋಗಿಯಾದವನು ಅರಿಷಡ್ ವರ್ಗಗಳನ್ನು ಗೆಲ್ಲಲು ತಿಳಿದಿರಬೇಕು ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ವಿವರಿಸಿದ್ದಾರೆ ಅನುಭವಿಸಲು ಇಲ್ಲದ ಹಣವಿದ್ದು ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯನ್ನು ನೋಡಿಕೊಳ್ಳದ ಮಗನಿದ್ದು ಯಾವುದೇ ಪ್ರಯೋಜನವಿಲ್ಲ ಸಕಾಲಕ್ಕೆ ಬಾರದ ಮಳೆ ಮತ್ತೆ ಬಂದರೂ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡದ ಬಂಧುಗಳು ಇದ್ದು ನಮಗೆ ಯಾವ ಪ್ರಯೋಜನವೂ ಇಲ್ಲ ಹಾಗೆ ನೋಡಿದರೆ ಕಷ್ಟ ಕಾಲದಲ್ಲಿ ನಮಗೆ ಸಿಕ್ಕಿದ ಹುಲ್ಲಿನಷ್ಟು ಸಹಾಯ ಪರ್ವತಕ್ಕೆ ಸಮಾನವಾಗಿರುತ್ತದೆ ಎಂದು ಸೋಮನಾಥರು ಅಭಿಪ್ರಾಯಪಡುತ್ತಾರೆ ಜಾಲಿಯ ಮರವು ನಿರುಪಯುಕ್ತ ಎಂಬುದನ್ನು ಪುರಂದರದಾಸರು ಹೇಗೆ ನಿರೂಪಿಸಿದ್ದಾರೆ ಜಾಲಿಯ ಮರವು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳನ್ನು ನೀಡುವುದಿಲ್ಲ ಹಸಿದು ಬಂದವರಿಗೆ ಹಣ್ಣನ್ನು ನೀಡುವುದಿಲ್ಲ ಇದರ ಹೂವಿನಲ್ಲಿ ಯಾವುದೇ ಪರಿಮಳವಿಲ್ಲ ಈ ಮರದಲ್ಲಿ ಕುಳಿತುಕೊಳ್ಳಲು ಸ್ಥಳವಿಲ್ಲ ಈ ಮರದ ರಸದ ಸ್ವಾದವು ವಿಷದಂತೆ ಇರುತ್ತದೆ ಜಾಲಿಯ ಮರವು ತುದಿಯಿಂದ ಬುಡದವರೆಗೆ ಮುಳ್ಳುಗಳನ್ನೇ ತುಂಬಿಕೊಂಡಿರುತ್ತದೆ ಅದೇ ರೀತಿ ದುರ್ಜನರು ಈ ಭೂಮಿಯಲ್ಲಿ ಬರೀ ಕೆಟ್ಟದ್ದನ್ನೇ ತಮ್ಮ ಮೈಯಲ್ಲಿ ತುಂಬಿಕೊಂಡು ಇರುತ್ತಾರೆ ಹೆಣ್ಣುಮಕ್ಕಳ ದುಃಖವನ್ನು ಬಲ್ಲವರು ಯಾರು ಹೇಗೆ ಹೆಣ್ಣುಮಕ್ಕಳ ದುಃಖವನ್ನು ಹೆತ್ತ ತಾಯಿ ಮಾತ್ರ ತಿಳಿಯಲು ಸಾಧ್ಯ ಹುತ್ತದ ಒಳಗಿರುವ ಸ್ವರೂಪದ ನೋವನ್ನು ನೆತ್ತಿ ಮೇಲಿರುವ ಶಿವ ಮಾತ್ರ ತಿಳಿಯಲು ಸಾಧ್ಯ ಅದೇ ರೀತಿ ಹೆಣ್ಣುಮಕ್ಕಳ ಜೀವನದಲ್ಲಿ ಅನುಭವಿಸುವ ನೋವನ್ನು ತಾಯಿಯು ಮಾತ್ರ ತಿಳಿಯಲು ಸಾಧ್ಯ ಆದ್ದರಿಂದ ಜನಪದರು ತಾಯಿಯ ಬಗ್ಗೆ ಹೇಳುವಾಗ ಯಾರು ಇದ್ದರೂ ಕೂಡ ತಾಯಿಯಂತೆ ಇರಲು ಸಾಧ್ಯವಿಲ್ಲ ಸಾವಿರ ಒಲೆಗಳು ಉರಿದರೂ ಕೂಡ ದೀಪದಷ್ಟು ಬೆಳಕು ಕೊಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ತಾಯಿಯಾದವಳಿಗೆ ಮಾತ್ರ ಹೆಣ್ಣು ಮಗುವಿನ ಕಷ್ಟ ಸರಿಯಾಗಿ ಅರ್ಥವಾಗುತ್ತದೆ ಎಂದು ಹೇಳುತ್ತಾರೆ ಘರತೀ ತವರಿಗೆ ಏನೆಂದು ಹರಸುತ್ತಾಳೆ ತಾನು ಉಂಡು ಬೆಳೆದಿರುವ ತವರಿಗೆ ಹೆಣ್ಣು ತನ್ನ ವಂಶವು ಕೆರೆದಂಡೆಯಲ್ಲಿ ಕರಕಿಯ ಕರಕೀಯ ಕುಡಿಯು ವಿಶಾಲವಾಗಿ ಹಬ್ಬಿ ಅರಳುವಂತೆ ತನ್ನ ವಂಶವು ಕೂಡ ಅಂದರೆ ತನ್ನ ವಂಶದ ರಸಬಳ್ಳಿ ಕೂಡ ಹಬ್ಬಿ ಅರಳಲಿ ಎಂದು ಹೆಣ್ಣು ಮಗಳು ಹಾರೈಸುತ್ತಾಳೆ ಹಾಲುಂಡ ತವರಿಗೆ ತಾನು ಏನೆಂದು ಹರಸಲಿ ಹೊಳೆದಂಡೆಯಲ್ಲಿ ಬೆಳೆಯುವ ಕರಕೀಯ ಕುಡಿಯ ಹಾಗೆ ತನ್ನ ವಂಶವು ಕೂಡ ಹಬ್ಬಿ ಬೆಳೆಯಲಿ ಎಂದು ಹಾರೈಸುತ್ತಾಳೆ ಕಮಲಾ ಮೇಡಂಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಕಮಲಾ ಮೇಡಂಗೆ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂತಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನು ಬಿಟ್ಟಿದ್ದರು ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆಯಿಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂತು ಸೀತಾ ಎಂಬ ಗೆಳತಿಯ ಗುಣಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಸೀತಾ ಮತ್ತು ಲೇಖಕಿ ಇಬ್ಬರೂ ಕೂಡ ಗೆಳತಿಯರು ಸೀತಾ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ ಸಿಯಲ್ಲಿ ಎಲ್ಲಾ ವಿಷಯದಲ್ಲೂ ಫೇಲ್ ಆದಳು ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ ಸದಾ ಯಾರಾದರೂ ಗೆಳತಿಯರನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತುತ್ತಿದ್ದಳು ಹುಡುಗಿಗೆ ಒಂದು ಡಿಗ್ರಿಯಾದರೂ ಆಗಿರಬೇಕೆಂದು ಬಯಸುವ ಈ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು ಸೀತಾ ಎಲ್ಲವೂ ತಟ್ಟನೆ ಸರಿಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದಳು ಕೈತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತೀನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದಳು ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು ಆದರೆ ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ ಅವಳ ಬದುಕು ದುರಂತದಲ್ಲೇ ಅಂತ್ಯವಾಯಿತು ಪೋಷಕರು ಖಾಸಗಿ ಶಾಲೆಗಳ ಕಡೆಗೆ ಹೊರಳಲು ಲೇಖಕರು ಯಾವ ಕಾರಣಗಳನ್ನು ನೀಡುತ್ತಾರೆ ಪೋಷಕರು ಸಾರ್ವಜನಿಕ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳುಹಿಸಲು ಇಷ್ಟಪಡುವುದಿಲ್ಲ ಎಷ್ಟೋ ಕಡೆಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನು ನೋಡಿ ಕುಸಿದು ಬೀಳುತ್ತಿರುವ ಕಟ್ಟಡಗಳು ದುಡ್ಡಿಯಾದ ತರಗತಿಗಳು ಅಧ್ಯಾಪಕರು ಇಲ್ಲದ ಅನರ್ಹ ತರಗತಿಗಳು ಪಾಠ ಹೇಳದ ಅನರ್ಹ ಅಧ್ಯಾಪಕರು ದಿನ ಬೆಳಗಾದರೆ ಶಿಸ್ತಿಲ್ಲದ ವ್ಯವಸ್ಥೆ ಮೂತ್ರದ ವಾಸನೆಯ ಪರಿಸರ ಇದು ಬಹಳಷ್ಟು ಶಾಲೆಗಳ ಸ್ಥಿತಿ ಆದ್ದರಿಂದ ಸಾರ್ವಜನಿಕರು ಅನಿವಾರ್ಯವಾಗಿ ಖಾಸಗಿ ಉದ್ಯಮವಾದ ಇಂಗ್ಲಿಷ್ ಶಾಲೆಗಳ ಕಡೆಗೆ ಹೊರಡುತ್ತಾರೆ ಕನ್ನಡಿಗರೆನಿಸಿಕೊಳ್ಳಲು ಯಾವ ಯೋಗ್ಯತೆಯ ಪ್ರಶ್ನೆಗಳು ನಮ್ಮನ್ನು ಚುಚ್ಚಬೇಕು ನಮ್ಮ ಮಕ್ಕಳನ್ನು ನಾವು ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ ನಾವು ನೋಡುವುದು ಯಾವ ಸಿನಿಮಾಗಳನ್ನು ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ ನಮ್ಮ ಲೆಟರ್ ಹೆಡ್ಗಳು ಅಚ್ಚಾಗಿರುವುದು ಯಾವ ಭಾಷೆಯಲ್ಲಿ ನಮ್ಮ ಮನೆಯ ಲಗ್ನ ಪತ್ರಿಕೆಗಳು ಅಚ್ಚಾಗಿರುವುದು ಯಾವ ಭಾಷೆಯಲ್ಲಿ ನಾವು ಬ್ಯಾಂಕುಗಳಿಗೆ ಚೆಕ್ ಬರೆಯುವುದು ಕನ್ನಡದಲ್ಲೇ ನಾವು ಬರೆಯುವ ಕಾಗದ ಪತ್ರಗಳಲ್ಲಿ ಎಷ್ಟು ಭಾಗ ಕನ್ನಡ ಇಂಥ ನೂರು ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು ಅವುಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡವನ್ನು ಕುರಿತು ಮಾತನಾಡಲು ಯೋಗ್ಯತೆ ಗಳಿಸಿಕೊಂಡಿದ್ದೇವೆ ಎಂದು ಅರ್ಥ ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಸಾಮಿಲಿನ ಒಳಗೆ ಲೋಡು ಲಾರಿ ನಿಂತಿತ್ತು ಕ್ಲೀನರ್ ನಾಯರ್ ಹೋಟೆಲ್ನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದ ಡ್ರೈವರ್ ಒಬ್ಬನೇ ನಿದ್ರೆ ಮಂಪರಿನಲ್ಲಿ ಸ್ಟೀರಿಂಗ್ ಮೇಲೆ ತಲೆವಾಲಿಸಿಕೊಂಡು ಅರೆ ನಿದ್ರೆಯಲ್ಲಿದ್ದ ಶರಾಬಿನ ನಿಷಾದಲ್ಲಿದ್ದ ವೇಲಾಯುದನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತು ಹೋಯಿತು ಹಿಂದು ಮುಂದೆ ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ ಲಾರಿಗೆ ನಾಟ ಬಿಗಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಒಂದು ಕಡೆಗೆ ದೊಪ್ಪನೆ ಉರುಳಿಬಿತ್ತು ಡ್ರೈವರ್ನಿಗೆ ಏನೂ ಅಪಾಯವಾಗುವ ಸಂಭವ ಇರಲಿಲ್ಲ ಆದರೆ ಕ್ಯಾಬಿನ್ನಲ್ಲಿ ಇಟ್ಟಿದ್ದ ಮಣಬಾರದ ಲಾರಿ ಜಾಕ್ ಅವನ ತಲೆಯ ಮೇಲೆ ಬಿದ್ದು ಅವನು ಪರಂಧಾಮಕ್ಕೆ ಹೋದ ದುರ್ಗಪ್ಪನಿಗೆ ಲೈನ್ಮ್ಯಾನ್ ಕೆಲಸ ರೋಸಿ ಹೋಗಲು ಕಾರಣವೇನು ದುರ್ಗಪ್ಪನು ತನ್ನ ಕೆಲಸದ ಬಗ್ಗೆ ವಿವರಿಸುತ್ತಾ ಅವನಿಗೆ ದುರ್ಗಪ್ಪನಿಗೆ ಲೈನ್ಮ್ಯಾನ್ ಕೆಲಸ ರೋಸಿ ಹೋದಂತೆ ಕಂಡಿತು ಅದಕ್ಕೆ ಮುಖ್ಯ ಕಾರಣ ಅವನಿಗೆ ಶಿವೇಗೌಡರ ಸಾಮಿಲಿನ ಎದುರು ಹೋಗಿದ್ದ ಕಳಸ ಲೈನ್ ನೋಡಿಕೊಳ್ಳಲು ಕೊಟ್ಟಿದ್ದರು ಆ ವಿದ್ಯುತ್ ಲೈನ್ ಇಡೀ ಮೂಡಿಗೆರೆಗೆ ತರಲೇ ಲೈನ್ ಎಂದು ಹೆಸರುವಾಸಿಯಾಗಿತ್ತು ಅದರ ಯೋಗಕ್ಷೇಮ ನೋಡಿಕೊಳ್ಳಲು ಹೋಗಿ ಅವನಿಗೆ ಬದುಕಿನ ಆಸೆ ಬತ್ತಿ ಹೋಗಿತ್ತು ಕಾಡಿನ ಯಾವ ಮೂಲೆಯಲ್ಲಿ ಕೊಂಬೆ ಮುರಿದು ಬೀಳಲಿ ಎಲ್ಲಿ ಲೈನಿಗೆ ಬಾವಲಿಗಳು ಸಿಕ್ಕಿಕೊಳ್ಳಲಿ ಇಡೀ ಲೈನ್ ಕಟ್ ಆಗುತ್ತಿತ್ತು ಬೆಳಿಗ್ಗೆ ಎದ್ದು ದುರ್ಗಪ್ಪ ತಂತಿ ಸುರುಳಿ ಕಟ್ಟಿಂಗ್ ಫ್ಲಾರ್ ಹಿಡಿದು ಎಲ್ಲಿ ಟ್ರಬಲ್ ಇದೆ ಎಂದು ಹೊರಡುತ್ತಿದ್ದ ಪೋಸ್ಟ್ ಮ್ಯಾನ್ ಜಬ್ಬಾರಿನ ಭವನೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಜಬ್ಬಾರ್ ಲೈನ್ಮ್ಯಾನ್ ದುರ್ಗಪ್ಪನ ರೀತಿಯಲ್ಲಿ ತೊಂದರೆಗೆ ಸಿಕ್ಕಿಕೊಂಡಿದ್ದ ಮನುಷ್ಯ ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನಷ್ಟೇ ಹದಿನಾರು ವರ್ಷದಿಂದ ಕೆಲಸ ಮಾಡುತ್ತಿದ್ದರೂ ಇನ್ನೂ ಇದ್ದುದರಿಂದ ಅವನ ಸಂಬಳ ಅರವತ್ತು ರೂಪಾಯಿ ಆ ಸಂಬಳದಿಂದ ಹೊಟ್ಟೆ ಉಳಿಸಲು ಸಾಧ್ಯವಿಲ್ಲದೆ ಪತ್ರಿಕೆಗಳ ಏಜೆನ್ಸಿ ತಕೊಂಡು ಪೋಸ್ಟ್ ಕೊಡುವವಲೆಲ್ಲ ಚಂದಾದಾರರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದ ಪೋಸ್ಟಿನ ಜೊತೆಗೆ ಮ್ಯಾಗ್ಝಿನ್ಗಳ ಕಂತೆಯನ್ನು ಹೊತ್ತುಕೊಂಡು ಅವನು ತಿರುಗಬೇಕಾಗಿತ್ತು ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡಿದ್ದ ಕ್ರಮಗಳು ಯಾವುವು ನಿರೂಪಕರು ಖಾನ್ ಸಾಹೇಬರ ಬಳಿ ಊರಿನಲ್ಲಿರುವ ಕಂತ್ರಿ ನಾಯಿಗಳ ಬಗ್ಗೆ ವಿಚಾರವನ್ನು ಮಾಡಿದಾಗ ಖಾನ್ ಸಾಹೇಬರು ನಿರೂಪಕರ ಬಳಿ ಅವನ್ನೆಲ್ಲ ಇರಾಡಿಕೇಟ್ ಮಾಡುವುದಕ್ಕೆ ನಾನು ಕೈಲಾದದ್ದನ್ನೆಲ್ಲ ಪ್ರಯತ್ನಿಸಿದ್ದೇನೆ ಶೂಟ್ ಮಾಡಿಸಿದ್ದೇನೆ ಪಾಯ್ಸನ್ ತರಿಸಿ ಹಾಕಿಸಿದ್ದೇನೆ ಒಬ್ಬ ಮುನ್ಸಿಪಾಲ್ ಪ್ರೆಸಿಡೆಂಟ್ ಆದೋನು ಇನ್ನೇನು ಮಾಡಬಹುದು ಹೇಳಿ ಈ ಸಾರಿ ನಾವು ತರಿಸಿದ ಡಾಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಕಾಣಲಿಲ್ಲ ಅದೇನೋ ಅದನ್ನು ಕಲಬರಕೆ ಮಾಡ್ತಾರೋ ಏನೋ ಆದರೂ ಈ ವರ್ಷ ಇನ್ನೂರು ಮುನ್ನೂರು ನಾಯಿಗಳನ್ನಾದರೂ ಸಾಯಿಸಿದ್ದೇವೆ ನೋಡಿ ಎಂದು ನಿರೂಪಕರ ಬಳಿ ಸಾಹೇಬರು ಹೇಳಿದರು